ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿಲ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಡಾಕ್ಟರ್ಗಳು ಅರ್ಥ ಆಗದೆ ಬರೆಯುವ ಪ್ರಿಸ್ಕ್ರಿಪ್ಷನ್ ಕಾರಣದಿಂದ ವರ್ಷಕ್ಕೆ 7,000 ಮಂದಿಗಿಂತಲೂ ಹೆಚ್ಚು ಜನ ಸತ್ತು ಹೋಗ್ತಿದ್ದಾರಂತೆ. ನೀವು ನೋಡುತ್ತಿರುವ ಈತನ ಹೆಸರು ಜಾದವ್ ಜಯಂಗ್. ಬ್ರಹ್ಮಪುತ್ರ ನದಿಯಲ್ಲಿರುವ ಮಜುಲಿ ಐಲ್ಯಾಂಡ್ನಲ್ಲಿ 30 ವರ್ಷಗಳ ಕಾಲ ಈತನೊಬ್ಬನೇ ಸಸಿಗಳನ್ನು ನೆಟ್ಟಿದ್ದಾನೆ. ಹೀಗೆ ಸುಮಾರು 1,360 ಎಕರೆಗಳಷ್ಟು ಒಂದು ಬೃಹತ್ ಅರಣ್ಯವನ್ನು ಸೃಷ್ಟಿಸಿದ್ದಾನೆ. ಈಗ ಈ ಕಾಡಿನಲ್ಲಿ 100+ ಹುಲಿಗಳು, ಆನೆಗಳು, ವನ್ಯಜೀವಿಗಳು, ಹೀಗೆ ಅದೆಷ್ಟೋ ಜೀವಿಗಳು ವಾಸಿಸುತ್ತಿದ್ದಾವೆ. ಈತನ ಕೃಷಿಯನ್ನು ಗುರುತಿಸಿದ ನಮ್ಮ ಸರ್ಕಾರ 2018 ಪದ್ಮಶ್ರೀ ಅವಾರ್ಡನ್ನು ನೀಡಿ ಗೌರವಿಸುತ್ತೆ. ಸೆಪ್ಟೆಂಬರ್ 13 1916 ವರ್ಷದಲ್ಲಿ ಅಮೆರಿಕಾದಲ್ಲಿನ ಒಂದು ಆನೆ ತನ್ನ ಟ್ರೈನರ್ನ ಮೇಲೆ ದಾಳಿ ಮಾಡಿ ಸಾಯಿಸಿತು ಎಂದು ಪಾಪ ಆ ಆನೆಯನ್ನೇ ಗಲ್ಲಿಗೇರಿಸುತ್ತಾರೆ. ಆಕ್ಟೋಪಸ್ ಎಂಬ ಜೀವಿಗೆ ಹಸಿವು ಆಗುತ್ತಿರುವಾಗ ಯಾವುದೇ ರೀತಿಯಾದಂತಹ ಆಹಾರ ದೊರೆಯದೇ ಇದ್ದರೆ ತನ್ನ ಕೈಗಳನ್ನೇ ತಾನೇ ತಿಂದು ಹಾಕುತ್ತಂತೆ. ಚಾರ್ಲ್ಸ್ ಬೋಲ್ಸ್ಬೋನ್ ಎಂಬ ಈತನಿಗೆ 1922 1990 ತನಕ, ಅಂದರೆ 68 ವರ್ಷಗಳ ತನಕ ನಿಲ್ಲದೆ ಬಿಕ್ಕಳಿಕೆ ಬರ್ತಾನೆ ಇತ್ತಂತೆ. ಈತನಿಗೆ ಸುಮಾರು ನಿಮಿಷಕ್ಕೆ 40 ಬಿಕ್ಕಳಿಕೆಗಳು ಬರುತ್ತಿದ್ವಂತೆ. ಹಾಗೆ ಈ 68 ವರ್ಷಗಳಲ್ಲಿ 43 crore ಬಿಕ್ಕಳಿಕೆ ಬಂದಿರಬಹುದೆಂದು ಅಂದಾಜು ಮಾಡಿದ್ದಾರೆ. ಹೆಚ್ಚು ಬಾರಿ ಬಿಕ್ಕಳಿಕೆ ಬಂದಿರುವ ವ್ಯಕ್ತಿಯಾಗಿ ಗಿನ್ನಿಸ್ ಬುಕ್ನಲ್ಲಿ ಈತನಿಗೆ ಸ್ಥಾನ ಸಿಗುತ್ತೆ. ಬಿಲ್ ಗೇಟ್ಸ್ ತನ್ನ ಕಾಲೇಜಿನ ಪ್ರೊಫೆಸರ್ಗಳ ಜೊತೆ ತನಗೆ 30 ವರ್ಷ ಬರುವಷ್ಟರಲ್ಲಿ ಮಿಲಿಯನೇರ್ ಆಗುತ್ತೀನೆಂದು ಹೇಳ್ತಾ ಇದ್ದನಂತೆ. ಆದರೆ 31 ವರ್ಷ ಬರುವಷ್ಟರಲ್ಲಿ ಏಕಾಏಕಿ ಬಿಲಿಯನೇರ್ ಆಗಿ ಹೋಗ್ತಾನೆ. ಈಗ ನಾವು ಇಂಗ್ಲೀಷಿನಲ್ಲಿ ಬಳಸುತ್ತಿರುವ ಪದಗಳಲ್ಲಿ ಸುಮಾರು 1,700 ಪದಗಳನ್ನು ಶೇಕ್ಸ್ಪಿಯರ್ ಕಂಡುಹಿಡಿದದ್ದೇನೆ. ವೆನುಜಿಲ್ಲಾ ದೇಶಕ್ಕೆ ಸೇರಿದ ಕ್ಯಾನಿಬಲ್ ವಾರ್ಗಸ್ ಎಂಬ ಈತ ಒಬ್ಬ ಸೀರಿಯಲ್ ಕಿಲ್ಲರ್. ಈತ ಇಲ್ಲಿಯ ತನಕ ಸುಮಾರು 10 ಜನರನ್ನು ಸಾಯಿಸಿ ತಿಂದುಬಿಟ್ಟಿದ್ದಾನೆ. ಈತನಿಗೆ ಹಸಿವು ಆದಾಗಲೆಲ್ಲ ಹೀಗೆ ಮನುಷ್ಯರನ್ನು ಸಾಯಿಸಿ ತಿನ್ನುತ್ತಾನಂತೆ. ಆದರೆ ಈತ ದಪ್ಪವಾಗಿರುವವರನ್ನು ಮಾತ್ರ ಸಾಯಿಸಿ ತಿನ್ನುವುದಿಲ್ಲ, ಯಾಕೆಂದರೆ ಅವರಲ್ಲಿ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇರುತ್ತೆ ಅಂತ. ಕೊನೆಗೆ 1999 ಈತ ಪೊಲೀಸರಿಗೆ ಸಿಕ್ಕಿ ಹೋಗ್ತಾನೆ. ಈ ಪ್ರಪಂಚದಲ್ಲಿಯೇ ಅತ್ಯಂತ ವಿಷಪೂರಿತವಾದ ಮರ ಮ್ಯಾನ್ಚೈನಿಲ್ ಟ್ರೀ. ಈ ಮರಕ್ಕೆ ಇರುವ ಎಲೆಗಳು, ಕಾಂಡ, ಹಣ್ಣುಗಳು ಎಲ್ಲವೂ ಕೂಡ ವಿಷಪೂರಿತವೆ. ಈ ಮರವನ್ನು ಇನ್ನೂ ಮುಟ್ಟಿಕೊಳ್ಳಲೇಬಾರದು. ಕನಿಷ್ಠ ಈ ಮರದ ಬಳಿ ಗಾಳಿಯನ್ನು ಕೂಡ ಸೇವಿಸಬಾರದು. ಇನ್ನೂ ಹೇಳಬೇಕಂದ್ರೆ ಈ ಮರದ ಎಲೆಗಳ ಮೇಲಿಂದ ಜಾರಿ ಬೀಳುವ ಒಂದು ಮಳೆ ಹನಿ ನಮ್ಮ ಚರ್ಮದ ಮೇಲೆ ಬಿದ್ದರೆ ಆ ಪ್ರದೇಶವೆಲ್ಲ ಗುಳ್ಳೆಗಳು, ಹುರಿ, ಅಲರ್ಜಿಯಾಗಿ ಬದಲಾಗಿ ನಂತರ ಪ್ರಾಣಕ್ಕೇನೆ ಅಪಾಯವಂತೆ. ಈ ಗಿಡಗಳು ಅಮೆರಿಕಾದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಮೋಸ್ಟ್ ಡೇಂಜರಸ್ ಟ್ರೀ ಆಗಿ ಈ ಗಿಡಕ್ಕೆ ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಸಿಕ್ಕಿದೆ. ಆನ್ಲೈನ್ನಲ್ಲಿ ಗೋಸ್ಟ್ ಸಿಂಗಲ್ಸ್ .com ಎಂಬ ವೆಬ್ಸೈಟ್ ಇದೆ. ದೆವ್ವಗಳು ಡೇಟಿಂಗ್ ಆ್ಯಂಡ್ ಚಾಟಿಂಗ್ ಮಾಡಿಕೊಳ್ಳುವ ವೆಬ್ಸೈಟ್ ಇದು. 18 ವರ್ಷಗಳಿಂದ 1,000 ವರ್ಷಗಳಿಗೂ ಹೆಚ್ಚು ವಯಸ್ಸಾಗಿರುವ ದೆವ್ವಗಳು ಈ ವೆಬ್ಸೈಟ್ನಲ್ಲಿ ಜಾಯಿನ್ ಆಗಬಹುದು. ಮೋಜಿಗಾಗಿ ನೀವು ಕೂಡ ಈ ವೆಬ್ಸೈಟ್ನ ಒಂದು ಸರಿ ಚೆಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಫೇಸ್ಬುಕ್, ವಾಟ್ಸಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮಿಸ್ ಆಗದೆ ನೋಡುವುದಕ್ಕೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.